ಋತು ನಂಗಂತ ಸ್ಟೇಜ್ ಪಕ್ಕನೆ ಕಾಯ್ತಾ ನಿಂತಿದ್ಲು. ಮತ್ತೆ ಅಭಿಮನ್ಯು ಕ್ಯಾಮ್ರಾ ಹಿಡಿದು ಸ್ಟೇಜ್ ಮುಂದಿದ್ದ. ಆ ಎರಡು ಸಾಲುಗಳನ್ನು ಹಾಡಿ ಸ್ಟೇಜಿಂದ ಹಿಂದೆ ಹೋಗುವಾಗ ಸ್ಮಿತಾ ಅಕ್ಕ ಬೆನ್ನು ತಟ್ಟಿ, ಚೆನ್ನಾಗಿ ಹಾಡ್ದೆಪ್ಪ ಅಂದ್ರು. ಅಷ್ಟೊತ್ತಿಗೆ ಸ್ವಾಗತ ಭಾಷಣ ಶುರುವಾಗೋದ್ರಲ್ಲಿತ್ತು. ಗೆಸ್ಟ್ಗೆ ತಂದಿರೋ ಬೊಕ್ಕೆ ಎಲ್ರೋ, ಆ ಅಭಿನ ಕರೀರೋ ಇಲ್ಲಿಗೆ ಅಂತ ಇವೆಂಟ್ ಮ್ಯಾನೇಜರ್ ಸುಮನ ಕೂಗ್ತಿದ್ಲು. ಕ್ಯಾಮ್ರಾ ಹಿಡಿದು ಬಂದವನು ಮೂಲೆಯಲ್ಲಿದ್ದ ಬೊಕ್ಕೆಗಳ ಕವರ್ ತೋರಿಸಿ, ಇಲ್ಲೇ ಇಲ್ವೇನೆ ಕೋತಿ ಅಂದ. ಬೊಕ್ಕೆ ಏನೋ ಇತ್ತು, ಆದರೆ ಅವುಗಳನ್ನು ಕೊಡೋಕೆ ಯಾರೂ ಇರಲಿಲ್ಲ. ತಕ್ಷಣ ಸ್ಮಿತಾ ಅಕ್ಕ ಸ್ಟೇಜಿಂದ ಹೊರಟಿದ್ದ ನನ್ನ ಕರೆದು, ಗೆಸ್ಟ್ಗೆ ಬೊಕ್ಕೆ ಕೊಡ್ತೀಯಾ ಪ್ಲೀಸ್ ಅಂದರು. ಅಷ್ಟು ಜನರಲ್ಲಿ ಯಾವ ಹೆಸರು ಯಾರ್ದು ಅಂತ ನಂಗೆ ಗೊತ್ತಿಲ್ಲ ಅಕ್ಕ, ನಾನು ಹೇಗೆ ಕೊಡಲಿ ಅಂದೆ. ಅಯ್ಯೋ, ಅದರಲ್ಲೇನಿದೆ, ಹೋಸ್ಟ್ ಯಾರು ಹೆಸರು ಹೇಳ್ತಾರೋ ಅವ್ರು ಎದ್ದು ನಿಲ್ತಾರೆ, ಆಗ ನೀನು ಹೋಗಿ ನಗ್ನಗ್ತಾ ಬೊಕ್ಕೆ ಕೊಟ್ಬಿಡು ಅಷ್ಟೇ, ಸಿಂಪಲ್. ವಾ ಅಭಿಮನ್ಯು, ವಿಭಾವರಿ, ಎಂಥ ಐಡಿಯಾ ಕೊಟ್ಟೆ ಗುರು, ಕೇಳಿಸ್ತಾಯ ಅವನು ಹೇಳಿದ್ದು. ಅಷ್ಟು ಮಾಡಿಬಿಡಮ್ಮ ಪ್ಲೀಸ್. ಸ್ಮಿತಾ ಅಕ್ಕ ಇಷ್ಟು ಹೇಳುವಾಗಲೇ ಹೋಸ್ಟ್ ಹೆಸರು ಕರೆದಾಗಿತ್ತು. ಬೊಕ್ಕೆ ತಗೊಂಡು ಹೋಗಿ ಎದ್ದು ನಿಂತವರಿಗೆ ಕೊಟ್ಟು ಬಂದೆ. ಹಿಂದೆ ಬಂದು ಇನ್ನೊಬ್ಬರಿಗೆ ಕೊಡಲು ಬೊಕ್ಕೆ ತೆಗೆದುಕೊಳ್ಳೋ ಗೋಜು ನನಗಿರಲಿಲ್ಲ. ಅಭಿ ಆಗಲೇ ಕೈಯಲ್ಲಿ ಬೊಕ್ಕೆ ಹಿಡಿದು ನಿಂತಾಗಿತ್ತು. ಹೀಗೆ ಎಲ್ಲ ಬೊಕ್ಕೆನೂ ಖಾಲಿ ಮಾಡಿದ್ದಾಯ್ತು. ಇಷ್ಟಾದ ಮೇಲೆ ಸೀದಾ ಋತು ಹತ್ರ ಹೋಗಿ ಅಲ್ಲೇ ಮುಂದಿದ್ದ ಮೂರನೇ ಸಾಲಿನ ತುದಿಯಲ್ಲಿದ್ದ ಎರಡು ಸೀಟಲ್ಲಿ ಇಬ್ರು ಕೂತ್ಕೊಂಡ್ವಿ. ಪ್ರೋಗ್ರಾಮ್ ಎಲ್ಲ ಮುಗಿಯುವಾಗ ಮಧ್ಯಾಹ್ನ ಒಂದೂವರೆ ಆಗೋಗಿತ್ತು. ಅಷ್ಟೇ ಅಲ್ಲದೆ ಅರೆಬರೆ ತಿಂದು ಬಂದಿದ್ರಿಂದ ಹಸಿವು ಜೋರಾಗಿತ್ತು. ರೆಸ್ಟ್ ರೂಮ್ಗೆ ಹೋಗಿ ಬಂದು ನಾನು ಋತು ಸೀದಾ ಕ್ಯಾಂಟೀನ್ ಕಡೆಗೆ ಹೋದ್ವಿ. ಇನ್ನೇನು ಆರ್ಡರ್ ಮಾಡುವಷ್ಟರಲ್ಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದ ಸೀನಿಯರ್ಸ್ ಎಲ್ಲರೂ ಅಲ್ಲಿಗೆ ಬಂದರು. ಪರಿಚಯ ಇದ್ದವರೆಲ್ಲ ನಗೆಬೀರಿ ನಮ್ಮ ಪಕ್ಕದ ಮೂರು ಟೇಬಲ್ಗಳನ್ನು ಜೋಡಿಸಿಕೊಂಡು ಎಲ್ಲ ಚೇರ್ಗಳನ್ನು ಅದರ ಸುತ್ತಲೂ ಜೋಡಿಸಿಕೊಂಡು ಕೂತ್ಕೊಂಡ್ರು. ಸ್ಟೇಜ್ ಕಮಿಟಿಯವರೆಲ್ಲರೂ ಇದ್ರು, ಆದರೆ ಅಭಿಮನ್ಯು ಮಾತ್ರ ಇರಲಿಲ್ಲ. ಕ್ಯಾಂಟೀನ್ ಚಿಕ್ಕದಾಗಿದ್ದು ಜಾಗ ಕಮ್ಮಿ ಇದ್ದಿದ್ದರಿಂದ ಸ್ಮಿತಾ ಅಕ್ಕ ನಮ್ಮ ಟೇಬಲ್ ಬಳಿ ಇದ್ದೊಂದು ಚೇರಲ್ಲೇ ಕೂತ್ಕೊಂಡ್ರು. ಅಷ್ಟರಲ್ಲಿ ಅಭಿಮನ್ಯು ಕೂಡ ಬಂದವನೇ ಸ್ಮಿತಾ ಅಕ್ಕನ ಪಕ್ಕ ಖಾಲಿ ಇದ್ದ ನನ್ನ ಎದುರಿನ ಚೇರ್ ಇಳಿದು ಕೂತ್ಕೊಂಡ. ವೇಟರ್ ಜಿಜಿ ಬರುತ್ತಲೇ ಎಲ್ಲರೂ ಆರ್ಡರ್ ಹೇಳೋಕೆ ಶುರು ಮಾಡಿದರು. ಎಲ್ರದ್ದು ಆರ್ಡರ್ ಸಮರೈಸ್ ಮಾಡಿ ಅಭಿ, 9 ಮಸಾಲೆ, 2 ಖಾಲಿ, 2 ರವೆ ಇಡ್ಲಿ, 13 ಟೀ, ಹೇ ಲೈಫ್ ಸೈನ್ಸ್ ನಿಮ್ಗೇನು ಬೇಕು ಅಂತ ಕೇಳ್ದ. ಪರವಾಗಿಲ್ಲ ಸೀನಿಯರ್ಸ್, ನೀವು ಆರ್ಡರ್ ಮಾಡಿ, ನಾವು ಹೇಳ್ತೀವಿ ಬೇರೆ, ತಡ ಕೊಡದೆ ಋತು ಉತ್ತರ ಕೊಟ್ಬಿಟ್ಲು. ಅಯ್ಯೋ, ನಿಮ್ಮ ದುಡ್ಡಲ್ಲೇ ಕೊಡಿಸ್ತೀನಿ ತಗೊಳ್ಳಿ ಅಂದ. ಇಬ್ರು ಕನ್ಫ್ಯೂಸ್ ಆಗಿ ಅವನನ್ನೇ ನೋಡಿದ್ವಿ. ಮೆಲ್ಲನೆ ಬ್ಯಾಗಿಂದ ನನ್ನ ಪರ್ಸ್ ತೆಗೆದು ನಗುತ್ತಾ, ಸೊ ಈಗಲಾದರೂ ಆರ್ಡರ್ ಮಾಡ್ತೀರಾ ಅಂದ. ಜಿಜಿ ಅಂತೂ ನಮ್ಮ ಆರ್ಡರ್ನೇ ಎದುರು ನೋಡ್ತಿದ್ದ. ಕಡೆಗೆ ನಮಗೆ ಒಂದು ರವೆ ಇಡ್ಲಿ, ಒಂದು ಈರುಳ್ಳಿ ದೋಸೆ ಮತ್ತು ಕಾಫಿ, ನಾನೇ ಮೆಲ್ಲಗೆ ಹೇಳಿದೆ. ನನಗೆ ಟೀ, ಕಾಫಿ ಕುಡಿಯೋದ ಋತು ಏರು ಸ್ವರದಲ್ಲೇ ನನ್ನ ಕೈ ಚಿವುಟುತ್ತಾ ಹಿಡಿದ್ಲು. ಸರಿ, ನಂಗೂ ಬೈಟು ಕಾಫಿ ಎನ್ನುತ್ತಾ ಎಲ್ಲವನ್ನ ಸೇರಿಸಿ ಅಭಿ ಮತ್ತೊಮ್ಮೆ ಆರ್ಡರ್ ಹೇಳ್ದ. ಕ್ರಾಂತಿ ಗ್ರೂಪ್ಗೆ 10 ಮಸಾಲ, 2 ಖಾಲಿ, 1 ಈರುಳ್ಳಿ, 3 ರವೆ ಇಡ್ಲಿ, 13 ಟೀ, 1 ಬೈಟು ಕಾಫಿ. ಜಿಜಿ ಕೂಗ್ತಾ ಕಿಚನ್ ಕಡೆ ದಾಪುಗಾಲಿಡ್ತಿದ್ದ. ಹಂಗೆ FM ಆನ್ ಮಾಡಿಬಿಡೋ ಜಿಜಿ, ಅಭಿ ಇಲ್ಲಿಂದನೇ ಕೂಗು ಹಾಕ್ದ. ಟೇಬಲ್ಗೆ ತಿಂಡಿ ಬರೋ ಮೊದಲೇ FM ಚಾಲು ಆಯ್ತು. ಸರದಿಯಲ್ಲಿ ಹೊಸ ಬಯಕೆ ಸರಿದಾಡಿದೆ. ಅರಸಿ ಬೇಗ ಕರೆ ಮಾಡು ತಡ ಮಾಡದೆ, ಹುಡುಕಿ ನನ್ನ ಹುಡುಕಿ ನಟಿಸೋ ಕಣ್ಣು ಮಿಟುಕಿ, ಗಮನಿಸು ಪ್ರೇಮ ಭಾಷೆ ಪದಗಳ ನೋಡದೆ,